ಈಗ ನಾನು ಮನವಿ ಮಾಡೋದೇನಂದ್ರೆ ತಾವೇನು ಈಗ ಚರ್ಚೆ ಮಾಡ್ತಾ ಇದ್ದೀರಿ ಇಂಥ ಒಂದು ಚರ್ಚೆ ಸುಗ್ರೀವಾಜ್ಞೆಯ ಬರುವಾಗ ಅಥವಾ ಸುಗ್ರೀವಾಜ್ಞೆಯ ಮುಂಚೆ ಇಂಥದ್ದೊಂದು ಚರ್ಚೆ ಮಾಡಿದರೆ ತುಂಬ ಆರೋಗ್ಯಕರವಾದ ಚರ್ಚೆ ಆಗೋದು ಹೆಚ್ಚು ಜನರಿಗೆ ವಿಷಯ ಮುಟ್ಟೋದು ಈಗ ಎರಡನೇದು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ನೀವು ಭಾಕ್ರಾ ನಂಗಲ್ಲು ಅಣೆಕಟ್ಟೆ ಆದ ಮೇಲೆ ಓಕೆ ಪಂಜಾಬ್ನ ಭತ್ತದ ಕಣಜ ಗೋಧಿ ಕಣಜ ಅಂತ ಹೇಳಿ ಇಟ್ಕೊಂಡ್ವಿ ಅವ್ರಿಗೆ ಭರವಸೆಯನ್ನ ತುಂಬಿದ್ವಿ ನೀವು ಯಾವುದಕ್ಕೂ ಹೆದರಬಾರದು ಹೆಚ್ಚು ಬೆಳಿಬೇಕು ಹೆಚ್ಚು ಬೆಳಿಬೇಕು ಅಂತೇಳಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಪಂಜಾಬಿಗಳು ಹೆಚ್ಚು ಸಂಖ್ಯೆಯಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿದ್ರು ಅಂತೇಳಿ ಕಾಮೆಂಟ್ಗಳನ್ನ ಕೇಳ್ತಾ ಇದ್ದೀವಿ ಆ ಕಾರಣಕ್ಕೆ ನಾನು ಈ ಸಂದರ್ಭದಲ್ಲಿ ಈ ಮಾತನ್ನ ಕ್ಲಿಯರ್ ಮಾಡ್ತೇನೆ ಆಗ ಭಾರತ ಸರ್ಕಾರ ಅವರಿಗೆ ಒಂದು ಭರವಸೆಯನ್ನ ನೀಡಿತು ನೀವು ಎದರಬೇಡಿ ಈ FCIನ ಸೆಂಟರ್ ಆಗಿ ಪಂಜಾಬ್ನ ನಾವು ಬಳಕೆ ಮಾಡ್ತೀವಿ ಅಂತ ಹೇಳಿ ಅತಿ ಹೆಚ್ಚು ಭತ್ತವನ್ನ ಖರೀದಿ ಮಾಡ್ತಾ ಇದ್ದಿದ್ದಲ್ಲಿ ಅತಿ ಹೆಚ್ಚು ಗೋಧಿಯನ್ನ ಖರೀದಿ ಮಾಡ್ತಾ ಇದ್ದಿದ್ದಲ್ಲಿ ಆ ಕಾರಣಕ್ಕೆ ಪಂಜಾಬ್ ಹರಿಯಾಣ ಸಂಪಾಟ್ ಉತ್ತರ ಪ್ರದೇಶ ಇದೆಲ್ಲ ಸೆಂಟರ್ ಆಗಿ ಇಡೀ ದೇಶದಲ್ಲಿ ಏನ್ ಖರೀದಿ ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚು ಅಲ್ಲಿ ಖರೀದಿ ಮಾಡ್ತಾ ಇದ್ರು ಎಸೆನ್ಷಿಯಲ್ ಕಮಾಂಡಿಟಿ ಆಕ್ಟ್ ಜಾರಿಗೆ ಬಂದ ಮೇಲೆ ನಮ್ಮ FCI ಕಾನೂನು ಪ್ರಕಾರ ಸತ್ತೋಯ್ತು ನಮ್ಮ MSP ಕಾನೂನು ಪ್ರಕಾರ ಸತ್ತೋಯ್ತು ಆ ಕಾರಣಕ್ಕೆ ನಮಗೆ ಅಲ್ಲಿಯ ಜನರು ಇದ್ದಕ್ಕಿದ್ದಾಗೆ ದೊಡ್ಡ ಪ್ರಮಾಣದಲ್ಲಿ ಚಳುವಳಿಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಇದು ಸಾಕ್ಷಿ ಆಯ್ತೆ ಹೊರತು ಅದು ರಾಜಕೀಯ ಪ್ರೇರಿತ ಅಕಾಲಿಗಳು ಅನ್ನೋ ಪದಗಳೆಲ್ಲ ಸೈ ನೀವು ಕೊಟ್ಟ ಉತ್ತರದ ಬಗ್ಗೆ ನನಗೆ ಪ್ರಶ್ನೆ ಅಂದ್ರೆ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಬಂದಿದ್ದಕ್ಕಾಗಿ MSP ಸತ್ತೋಯ್ತು ಅಂದ್ರಲ್ಲ ಪ್ಲೀಸ್ ಎಕ್ಸ್ಪ್ಲೇನ್ ಮೀ ಹೆಂಗ್ MSPಗೂ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಅದಕ್ಕೆ ಏನ್ ಮಾಡಿದ್ರು ನಮ್ಮ ಪ್ರೈಮ್ ಮಿನಿಸ್ಟರ್ ಏನ್ ಮಾಡಿದ್ರು ಇಲ್ಲ ಇಲ್ಲ MSP ಯಾವುದೇ ಕಾರಣಕ್ಕೆ ನಾವು ತೆಗೆದಿಲ್ಲ ನಾವು ಕ್ಲಾರಿಟಿ ಕೊಡ್ತಾ ಇದೀವಿ MSP ಮುಂದುವರಿಯುತ್ತೆ MSP ಮುಂದುವರಿಯುತ್ತೆ ಅಂತ ಹೇಳಿ ಎಲ್ಲಾ ಬೆಳೆಗಳಿಗೆ ಏನು 16 ಬೆಳೆಗಳಿಗೆ ಒಂದಿಷ್ಟು MSP ಅನ್ನ ಜಾಸ್ತಿ ಮಾಡೋದ್ರ ಮೂಲಕ ನಾವು MSP ತೆಗೆದಿಲ್ಲ ಅಂತ ಹೇಳಿ ಅವಾಗ ನಮಗೆ ಭರವಸೆಯನ್ನ ನೀಡಲಿಕ್ಕೆ ಶುರು ಮಾಡಿದ್ರು ಆದ್ರೆ ಕಾನೂನು ಪ್ರಕಾರವಾಗಿ ಅದು ಕೆಲಸ ಮಾಡೋದಿಲ್ಲ ಅನ್ನೋದನ್ನ ಅಲ್ಲಿಯ ಜನರು ಪಂಜಾಬಿಗಳು ಹೆಚ್ಚು ಅದಕ್ಕೆ ನಿರಾಶರಾಗಿ ಚಳುವಳಿಯಲ್ಲಿ ಬರಲಿಕ್ಕೆ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಬರೋದಕ್ಕೂ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ನಲ್ಲಿ ತಿದ್ದುಪಡಿ ತರೋದಕ್ಕೂ MSP ಹೋಗುತ್ತೆ ಅಂತ ನೀವು ಹೇಳ್ತಾ ಇದಿರಲ್ಲ ಏನ್ ಸಂಬಂಧ ಅಂತ ಕೇಳ್ತಾ ಇದ್ದೀನಿ MSPಗೂ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ಗೂ ಏನ್ ಸಂಬಂಧ ಹೌದು ಹೌದು ಅದಕ್ಕೆ ಸಂಬಂಧ ಇರುವ ಹೊತ್ತಿಗೆನೆ ಅಲ್ಲಿ FCI ಮತ್ತೆ MSPಗೆ ಸಂಬಂಧಪಟ್ಟದ್ದು ಎಲ್ಲಾ ಕೂಡ ಅಪಾಯಗಳು ರೈತರ ತಲೆಗೆ ತಂದು ಏನ್ ಸಂಬಂಧ ಸಂಬಂಧ ಹೇಳಿ ಎಸೆನ್ಷಿಯಲ್ ಕಮೋಡಿಟಿ ಎಷ್ಟೆಲ್ಲ ಆಡ್ ಮಾಡಿ ಒಂದು ನಿಮಿಷ ಅದಕ್ಕೂ MSPಗೆ ಏನ್ ಸಂಬಂಧ ಅಂತ ಅಷ್ಟೇ ನನಗೆ ಬೇಕಾಗಿದೆ ಏನ್ ಸಂಬಂಧ ಕೊಡಿ ಹೇಳಿ ಅವ್ರೆ ಅರೆ ಅರೆ ಕೃಷಿಯನ್ನ ರೈತರಿಗೆ ಲಾಭದಾಯಕ ಆಗಬಾರದು ಅನ್ನೋ ಕಾರಣಕ್ಕೇನೆ MSPಯನ್ನ ನೀವು ಅಲ್ಲಿ ಮೊಟಕ್ ಮಾಡಿದ್ದು ಎಲ್ಲಿ ಮಾಡಿದ್ರು ಮೊಟಕ್ ಎಲ್ಲಿ ಮಾಡಿದ್ರು ಎಲ್ಲಿ ಮೊಟಕ್ ಮಾಡಿದ್ರು ಎಲ್ಲಿ ಮೊಟಕ್ ಮಾಡಿದ್ರು ಅಂತ ಹೇಳಿ ಒಂದ್ 5 ನಿಮಿಷ ನನಗೆ ಯಾವ ಯಾವ ವರ್ಷದಲ್ಲಿ ಯಾವ ತರಿಸ್ಬಿಡ್ಲ ಅದೇ ಕಾರಣಕ್ಕೆ ಆ ಮೊಟಕಾಗುತ್ತೆ ಅನ್ನುವ ಕಾರಣಕ್ಕೆ 2-3 ಸಾರಿ ಅದನ್ನ ರಿಪೀಟ್ ಮಾಡಿದ್ರು MSP ಮೊಟಕಾಗೋದಿಲ್ಲ MSP ಕಂಟಿನ್ಯೂ ಆಗುತ್ತೆ ಅಂತೇಳಿ ಆ ಕಾರಣಕ್ಕೆ ನಾವು ಈಗ ಹೇಳ್ತಾ ಇದೀವಿ MSP ಬರೀ ಬಾಯಿನಲ್ಲಿ ಹೇಳಬಾರದು ಈಗ MSP ಗ್ಯಾರಂಟಿ ಬಿಲ್ ಕೂಡ ಪಾಸ್ ಮಾಡಬೇಕು ಈ ಸದನದಲ್ಲಿ ಅಂತೇಳಿ MSP ಗ್ಯಾರಂಟಿ ಕೊಡಬೇಕು ನೀವು ಮಾರುಕಟ್ಟೆಯನ್ನ ವಿಸ್ತಾರ ಮಾಡಿಬಿಟ್ಟಿದೀವಿ ನಿಮಗೆ ಸ್ವಾತಂತ್ರ್ಯ ಕೊಟ್ಬಿಟ್ಟಿದೀವಿ ಅಂತ ಹೇಳೋದಕ್ಕಿಂತ ನಮಗೆ ಒಂದು ಬಿಲ್ ಪಾಸ್ ಆಗ್ಬೇಕನ್ನೋದೇ ನಮ್ದು ಬಹಳ ಬಲವಾದಂತ ಒತ್ತಡ ಆಗಿದೆ ಮತ್ತು ನೀವೇ ಮಾಡಿದ ಸ್ಟೇಟ್ಮೆಂಟ್ ನೀವೇ ಕ್ಲಾರಿಫಿಕೇಶನ್ ಕೊಡ್ತೀರಿ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ಗೂ MSPಗೂ ಏನ್ ಸಂಬಂಧ ನನ್ನ ಪ್ರಶ್ನೆ ಇಷ್ಟೇ ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟ್ FCIನವರು ಇನ್ನು FCI ಇರ್ರಿಲೆವೆಂಟ್ ಆಗ್ಬಿಡುತ್ತೆ ಖಾಸಗಿ ಅವ್ರು ಖರೀದಿ ಮಾಡೋದಕ್ಕೆ ಹೋದ್ರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಈ ದೇಶದಲ್ಲಿ ಸರ್ಕಾರ ಉಳಿಬೇಕು ಅಂದ್ರೆ ರೇಷನ್ ಕೊಡ್ತಾನೆ ಇರಬೇಕು
ಸಿದ್ದರಾಮಯ್ಯನವರು ಏಳು ಕೆ ಜಿ ಕೊಡ್ತಾ ಇದ್ರು, ಬೊಮ್ಮಾಯಿ ಅವ್ರ ಟೈಮ್ಗೆ ಅದು ಐದು ಕೆ ಜಿ ಬರ್ತಾ ಇದೆ, ಐದು ಕೆ ಜಿ ಆಗಿದೆ ಅನ್ನೋದೇ ಪೊಲಿಟಿಕಲ್ ಡಿಸ್ಕಷನ್ನಿನ ಮ್ಯಾಟ್ರು. ಈ ದೇಶದಲ್ಲಿ ಎಷ್ಟು ದಶಕ ಕಳೆದರೂ ಸರ್ಕಾರ ರೇಷನ್ ಕೊಡಬೇಕು, ರೇಷನ್ಗೆ ಅಕ್ಕಿ ಎಲ್ಲಿಂದೋ ಮೇಲಿಂದ ಬೀಳೋದಿಲ್ಲ, ರೈತರು ಬೆಳೆದಿದ್ದನ್ನೇ ಖರೀದಿ ಮಾಡಬೇಕು. ಸರ್ಕಾರ ಖರೀದಿ ಮಾಡೋದು ನಿಲ್ಲಿಸೋದಕ್ಕಾದ್ರೂ ಹೆಂಗೆ ಸಾಧ್ಯ ರೀ? ಯಾವ ಸರ್ಕಾರ ಯೋಚನೆ ಮಾಡುತ್ತೆ? ರೇಷನ್ ಯಾರು ತಮ್ಮ ತಮ್ಮ ಪೊಲಿಟಿಕಲ್ ಪೊಲಿಟಿಕಲ್ ಫ್ಯೂಚರ್ ಯಾರು ಕೊಡೋದು? ರೇಷನ್ ಯಾರು ಕೊಡ್ತೀರ ನೀವು? ಯಾರಿಗೆ ಕೊಡ್ತೀರ? ಕೊಡ್ತೀರಾ? ಇಲ್ಲ, ಬಡವರಿಗೆ ಕೊಡ್ತಾ ಇರೋದು. ಬಿ ಪಿ ಎಲ್ ಕಾರ್ಡ್ ಅವ್ರ ತಾನೆ ಕೊಡ್ತೀರಾ? ಹೌದು. ಮತ್ತೆ ರೇಷನ್ ಕೊಡೋದು ಯಾರು ಕೊಡ್ರಿ? ನೀನು ನೀವು ಹೇಳ್ತಿರೋದೇನೋ ಫ್ರೀಯಾಗಿ ಕೊಡ್ತಾ ಇದ್ದಂಗೆ ಹೇಳ್ತೀರಿ. ಬಿ ಪಿ ಎಲ್ ಕಾರ್ಡ್ ಸೂರಜ್ ಸೂರಜ್ ಪೊಲಿಟಿಕಲ್ ಇಶ್ಯೂ ಇಲ್ಲಿ ಸೂರಜ್, ವಿಷಯದ ದಾರಿ ತಪ್ಪಿಸಬೇಡಿ, ವಿಷಯ ದಾರಿ ತಪ್ಪಿಸಬೇಡಿ. ಟ್ರ್ಯಾಕ್ ತಪ್ಪಿಸಬೇಡಿ, ಟ್ರ್ಯಾಕ್ ತಪ್ಪಿಸಬೇಡಿ, ಟ್ರ್ಯಾಕ್ ತಪ್ಪಿಸಬೇಡಿ, ಡಿಬೇಟ್ ಇಲ್ಲಿ ಟ್ರ್ಯಾಕ್ ತಪ್ಪಿಸಬೇಡಿ. ಎರಡು ತಪ್ಪು ಹೇಳ್ತಾ ಇದ್ರ. ಎಸೆನ್ಷಿಯಲ್ ಕಮೋಡಿಟೀಸ್ ಆಕ್ಟಲ್ಲಿ ಮೊದಲು ಯಾವ್ದೆಲ್ಲ ಪ್ರಾಡಕ್ಟ್ಸ್ ಇತ್ತು, ಯಾವ್ಯಾವ್ದು ಆ್ಯಡ್ ಮಾಡಿದ್ರು ಅದು ಹೇಳಿ. ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಡ್ ಮಾಡಿದ್ರಿ? ಅರೆ ಯಾಕೆ ಮಾಡಬಾರ್ದು? ಅವಶ್ಯಕತೆ ಆ್ಯಡ್ ಆಗುತ್ತೆ, ಡಿಲೀಟ್ ಆಗುತ್ತೆ. ಅವಶ್ಯಕತೆಗೆ ತಕ್ಕನಾಗಿ ಆ್ಯಡ್ ಆಗುತ್ತೆ, ಡಿಲೀಟ್ ಆಗುತ್ತೆ. ಅವಶ್ಯಕತೆಗೆ ತಕ್ಕನಾಗಿ ಆ್ಯಡ್ ಆಗುತ್ತೆ, ಡಿಲೀಟ್ ಆಗುತ್ತೆ. ಅದು ಎಸೆನ್ಷಿಯಲ್ ಕಮೋಡಿಟಿ. ಅದು ಯಾಕೆ? ಯಾವುದು? ಜೂಟು. ಅರೆ ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಅಲ್ಲಿ ಯಾವ್ದಿತ್ತು ಮೊದಲು, ಯಾವ್ಯಾವ್ದನ್ನ ಆಡ್ ಮಾಡಿದ್ರಿ, ಏನಕ್ಕೆ ಆಡ್ ಮಾಡಿದ್ರಿ? ಅದ್ರ ಮೇಲೆ ಯಾವ ರೀತಿ ಎಂ ಎಸ್ ಪಿ ನಿರ್ಧಾರ ಮಾಡ್ತೀರಾ? ಅರೆ ಸೂರಜ್, ನನಗೆ ಒಂದು ಒಂದು ಸಿಂಪಲ್ ಪ್ರಶ್ನೆಗೆ ಉತ್ತರ ಕೊಡಿ. ಈ ದೇಶದಲ್ಲಿ ಉತ್ಪಾದಕರು ತುಂಬಾ ಜನ ಇದ್ದಾರೆ, ತುಂಬಾ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಯಾರು ಎಂ ಎಸ್ ಪಿ ಕೇಳದೆ ಇರೋದು ರೈತ ಮಾತ್ರ ಯಾಕೆ ಕೇಳೋ ಪರಿಸ್ಥಿತಿ ಇದೆ? ಅಲ್ಲ ಸರ್, ಎಸೆನ್ಷಿಯಲ್ ಕಮೋಡಿಟಿ ಅಂತ ಈ ಮೊಬೈಲ್ ಅನ್ನ ತಯಾರ ಮಾಡಿದವನು, ಈ ಮೊಬೈಲ್ ಅನ್ನ ತಯಾರು ಮಾಡಿದವನು ಒಂದೂವರೆ ಲಕ್ಷ ಎಂ ಎಸ್ ಪಿ ಕೊಡಿ ಅಂತ ಯಾವಾಗ್ಲೂ ಕೇಳಿಲ್ಲ, ಯಾವತ್ತೂ ಕೇಳಿಲ್ಲ. ಅತ್ಯಾಧಿಕವಾಗಿ ಬೇಕಾಗಿರುವಂತ ಇದನ್ನ ತಯಾರು ಮಾಡ್ತಾನೆ, ಅಡ್ವರ್ಟೈಸ್ ಮಾಡ್ತಾನೆ, ಜನರಿಗೆ ಮಾರ್ತಾನೆ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾನಾತ. ಈ ಕಪ್ ತಯಾರು ಮಾಡಿದವನು ನನಗೆ ಇದಕ್ಕೆ 40 ರೂಪಾಯಿ ಎಂ ಎಸ್ ಪಿ ಘೋಷಣೆ ಮಾಡಿ ಅಂತ ಯಾವತ್ತೂ ಕೇಳಲಿಲ್ಲ. ಇವನು ಪ್ರೊಡ್ಯೂಸ್ ಮಾಡ್ತಾನೆ, ಮಾರ್ತಾನೆ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾನೆ, ತನ್ನ ಲಾಭ ಉಳಿಸ್ಕೊತಾನೆ. ಈ ಗ್ಲಾಸ್ ತಯಾರು ಮಾಡಿದವನು ನನಗೆ ಎಂ ಎಸ್ ಪಿ ಕೊಡಿ ಅಂತ ಯಾವತ್ತೂ ಕೇಳಲಿಲ್ಲ. ಅಲ್ಲ, ಒಂದೇ ನಿಮಿಷ ಬಂದೆ ನಾನು ಈ ವಸ್ತುಗಳನ್ನು ತಯಾರು ಮಾಡಿದವರು ಯಾಕೆ ಇನ್ನೂ ತನಕ ಎಂ ಎಸ್ ಪಿ ಕೇಳಲಿಲ್ಲ ಅಂದರೆ, ಇದರ ತಯಾರಕರಿಗೆ ಯಾವುದೇ ಕಾನೂನು ಬಂದು ಹೇಳಲಿಲ್ಲ ನೀನು ಇಂಥವರಿಗೆ ಮಾರಬೇಕು, ಈ ಮೊಬೈಲ್ ತಯಾರು ಮಾಡಿದೀಯಲ್ಲಪ್ಪ ಇದನ್ನ ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ನವರಿಗೆ ಮಾರಬೇಕು ಅಂತ ಯಾವ ಕಾನೂನು? ಈ ಮೊಬೈಲ್ ತಯಾರು ಮಾಡಿದಂಗೆ ಯಾರು ಹೇಳಲಿಲ್ಲ. ಲಿಸನ್ ಕೇಳಿಸ್ಕೊಳ್ಳಿ, ಈತ ಲೆಕ್ಕ ಹಾಕ್ತಾನೆ. ಈ ಮೊಬೈಲ್ ಅನ್ನು ತಯಾರು ಮಾಡೋದಕ್ಕೆ ನನಗೆ ಒಟ್ಟು ಎಷ್ಟು ಖರ್ಚು ಬಂತು, ಇದರ ಅಡ್ವರ್ಟೈಸ್ಮೆಂಟ್ಗೆ ಎಷ್ಟು ಖರ್ಚು ಮಾಡಿದೆ? ಒಂದೇ ನಿಮಿಷ ಕೇಳಿಸ್ಕೊಳ್ಳಿ. ಅದರ ನಂತರ ಈತ ಎಂ ಆರ್ ಪಿ ಅಂತ ಫಿಕ್ಸ್ ಮಾಡ್ತಾನೆ, ಅದೇ ಎಂ ಎಸ್ ಪಿ. ಅಷ್ಟು ಕೊಟ್ಟು ನಾವು ತಗೋಬೇಕು ಮಿನಿಮಮ್ ಪ್ರೈಸ್, ಅಷ್ಟು ಕೊಟ್ಟು ನಾವು ತಗೋಬೇಕು. ಇವನ್ ತಯಾರು ಮಾಡ್ತಾನೆ, ತನಗ ಬೇಕು ಅಂದ್ರೆ ಡಿಸ್ಕೌಂಟ್ ಕೊಡ್ತಾನ ಆತ. ನಿಮ್ ಸ್ಟಾಕ್ ಕಡಿಮೆ ಇದ್ರೆ 10,000 ಜಾಸ್ತಿ ಆಗುತ್ತೆ, ಬೇಕಿದ್ರೆ ತಗೋ, ಬೇಡಿದ್ರೆ ಬಿಡು ಅಂತಾನೆ. ಈ ಸ್ವಾತಂತ್ರ್ಯ ರೈತನಿಗೆ ಯಾವಾಗ ಕೇಳ್ತಾ ಇದ್ದೀನಿ ನಾನು, ಇದನ್ನ ರೈತನಿಗೆ ಯಾವಾಗ ಕೊಡ್ತೀರಿ? ಅಜಿತ್ ಕೊಡಿ, ಹೇಳಿ ಅವ್ರೇ, ಹೇಳಿ. ಮಾತಾಡ್ಬೋದಾ? ಮಾತಾಡಿ. ಆದ್ರೆ ಒಂದೇ ಒಂದು ಪ್ರಶ್ನೆ ನಾನು ಪ್ರಶ್ನೆ ಮಾಡೋದು ಭಾರತ ಸರ್ಕಾರಕ್ಕೆ. ಏನಪ್ಪ ಅಂದ್ರೆ, ಅಗ್ರಿಕಲ್ಚರಲ್ ಪ್ರೈಸ್ ಕಮಿಷನ್ ಅಂತ ಹೇಳಿ ಇಡೀ ಆಹಾರದ ವಿಷಯದಲ್ಲಿ ರೈತನ ಮೇಲೆ ಕಾನೂನು ಮಾಡಿ ತಮ್ಮ ಸ್ವಾಧೀನದಲ್ಲಿ ಇಟ್ಕೊಂತಿರಲ್ಲ ಭಾರತ ಸರ್ಕಾರ, ಕೈಗಾರಿಕಾ ವಸ್ತುಗಳಿಗೆ ಪ್ರೈಸ್ ಕಮಿಷನ್ ಇದೆಯಾ? ಬೇರೆ ವಸ್ತುಗಳಿಗೆ ಪ್ರೈಸ್ ಕಮಿಷನ್ ಇದೆಯಾ? ಯಾಕೆ ಅಗ್ರಿಕಲ್ಚರ್ ಕಮಿಷನ್ ಯಾಕೆ ಇರಬೇಕು ಕಿತಾಕಿ? ಹಾಗಾದ್ರೆ ಕೋಡಿಹಳ್ಳಿ ಅವರೇ, ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಇರೋದು ಕಡಿಮೆ ಬೆಲೆಯನ್ನ ಜಾಸ್ತಿ ಬೆಲೆ ಮಾಡೋದಕ್ಕೆ, ಜಾಸ್ತಿ ಬೆಲೆಯನ್ನು ಕಡಿಮೆ ಮಾಡೋದಕ್ಕಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬೆಲೆ ನಿಗದಿ ಮಾಡುವ ಸಮಿತಿ ಇರೋದು ರೈತನಿಗೆ ಬೆಲೆ ಕಡಿಮೆ ಸಿಗ್ತಾ ಇದೆ ಅದನ್ನ ಜಾಸ್ತಿ ಹೆಂಗ್ ಮಾಡಬೇಕು ಅಂತ ಹೇಳೋದಕ್ಕೆ. ಕಡಿಮೆ ಜಾಸ್ತಿ ಕಡಿಮೆ ಮಾಡೋದಕ್ಕಲ್ಲ, ನಿಯಂತ್ರಣದಲ್ಲಿ ಕೇಂದ್ರ ಸರ್ಕಾರ ಬಂದು 70 ರೂಪಾಯಿ ಮಾರಿ ಅಂತ ಹೇಳೋದಕ್ಕೆ ಯಾವ ಅವಕಾಶನೂ ಇಲ್ಲ. ಇಲ್ಲಿ ಸಂಪೂರ್ಣ ಹಿಡಿತದಲ್ಲಿ ಇಟ್ಕೊಂಡು ಇಟ್ಕೊಳ್ಳೋದಕ್ಕೆ ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್, ಇದನ್ನ ತೆಗಿರಿ ಮತ್ತೆ ನೋಡೋಣ. ಕೊಡಿಯಲ್ಲಿ ಅವ್ರ, ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ನಿನ್ನ
ರೆಕಮೆಂಡೇಷನ್ ಪ್ರಕಾರ ಪ್ರೈಸ್ ಸಿಕ್ಕರೆ ರೈತ ಉದ್ದಾರ ಆಗ್ಬಿಡ್ತಾನೆ ರೀ ಸ್ವಾಮಿ. ಅವರು ಪ್ರೈಸ್ ಕಮಿಷನ್ ಇರ ಜಾಸ್ತಿ ಬೆಲೆ ಕೊಡಿಸೋದಕ್ಕೆ ಕಡಿಮೆ ಬೆಲೆ ಕೊಡಿಸೋದಕ್ಕೆ ಅಧಿಕಾರ ಅವರಿಗೆ ಇಲ್ಲ. ಪ್ರೈಸ್ ಕಮಿಷನ್ ಬೇಕು ಅನ್ನುವಂತದ್ದು ರೈತನ ಬೇಡಿಕೆ. ರೈತನ ಬೇಡಿಕೆ ತೆಗೆದು ಬಿಡ್ರಿ. ಯಾರೋ ತಂದು ಹೇರಿದ್ದಲ್ಲ ಅದು ರೈತನ ಬೇಡಿಕೆ. ಅದು ಪ್ರೈಸ್ ಕಮಿಷನ್ ಅನ್ನುವಂತದ್ದು ಯಾರೋ ತಂದು ಹೇರಿದ್ದಲ್ಲ. ಇಲ್ಲ ಇಲ್ಲ, ಈ ಪ್ರೈಸ್ ಕಮಿಷನ್ ನಿಯಂತ್ರಣ ಬೆಲೆ ನಿಯಂತ್ರಣ ಮಾಡುವಂತ ಕಾನೂನು ಇದು. ಆ ಈ ನಿಯಂತ್ರಣ ಕಡಿವಾಣವನ್ನ ಹಾಕಿ ತಮ್ಮ ಕೈನಲ್ಲಿ ಇಟ್ಕೊಂಡು ಇಡೀ ದೇಶದ ರೈತರನ್ನ ದರೋಡೆ ಮಾಡತಕ್ಕಂತ ನೀತಿ ಇದು. ಒಂದು ಉದಾಹರಣೆ ಕೊಟ್ಟು ಹೇಳಿ ನನಗೆ ಒಂದು ಉದಾಹರಣೆ. ಯಾವ ಆಹಾರ ಧಾನ್ಯದ ಬೆಳೆ ಜಾಸ್ತಿ ಆದಾಗ ಪ್ರೈಸ್ ಕಮಿಷನ್ ಕಡಿಮೆ ಮಾಡಬೇಕು ಅಂತ ಹೇಳ್ತು, ಒಂದು ಉದಾಹರಣೆ ಕೊಡಿ ನೋಡಿ. ಇಡೀ ದೇಶದಲ್ಲಿ ನನ್ನ ಪ್ರಶ್ನೆ ನೀವೇ ಮೊಬೈಲ್ ತೋರಿಸಿ ಹೇಳ್ತಾ ಇದ್ರಲ್ಲ, ಆಯ್ತು, ಅವನ್ದು ಉತ್ಪಾದನಾ ವೆಚ್ಚ ಇತ್ಯಾದಿಗಳನ್ನೆಲ್ಲ ಲೆಕ್ಕ ಹಾಕಿಬಿಟ್ಟು ಮಾರಾಟ ಮಾಡೋದಕ್ಕೆ ಅವನಿಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾ ಇದ್ರಿ. ಹಾಗೆ ರೈತನಿಗೂ ಮಾರಾಟ ಮಾಡ್ತಕ್ಕಂತ ಒಂದು ಮಾರುಕಟ್ಟೆ ಇಡೀ ದೇಶದಲ್ಲಿ ಒಂದು ಸೈಂಟಿಫಿಕ್ ಆಗಿ ಕ್ರಿಯೇಟ್ ಮಾಡಿ ಭಾರತ ಸರ್ಕಾರ ಇಟ್ಬಿಡ್ಲಿ ನೋಡೋಣ. ಅವ್ರಿಗೆ ಮಾಡಿದ್ಯಾ ಮೊಬೈಲ್ನವರಿಗೆ ಮಾರುಕಟ್ಟೆಯನ್ನ ಸರ್ಕಾರ ಮಾಡಿಕೊಟ್ಟಿದ್ದೀರಿ? ಅದೇ ಸ್ವಾತಂತ್ರ್ಯವನ್ನ ರೈತರು ನೀವು ಇಟ್ಕೊಳ್ಳಿ. ಯಾರು ಬೇಡ ಅಂದ್ರು ರೈತರು ನೀವು ಕೂಡ ಇಟ್ಕೊಳ್ಳಿ ಆ ಸ್ವಾತಂತ್ರ್ಯವನ್ನ. ನೀವು ಹಳ್ಳಿಲಿ ಹುಟ್ಟಿ ಬೆಳೆದು ಬಂದವರು, ನಿಮಗೆ ಅರ್ಥ ಆಗುತ್ತೆ. ನಾರಾಯಣ ಸ್ವಾಮಿ ಅವರೇ, ಅವರಿಗೆ ನಿಯಂತ್ರಣ ಮಾಡ್ತಕ್ಕಂತ ಒಂದು ಕಾಯ್ದೆ ಮಾಡಿ ಇಟ್ಕೊಂಡಿದ್ದೀರಾ? ಯಾರಿಗೆ ಆ ಕಾಯ್ದೆ ಇದೆ? ಈಗ ಚಂದ್ರಶೇಖರ್ ಅವರೇ, ಎಕ್ಸೆಪ್ಟ್ ಅಗ್ರಿಕಲ್ಚರ್ ಗೆ ಮಾತ್ರ ಕಾನೂನು ಇರೋದು ಇದು. ಪ್ರೈಸ್ ಕಮಿಷನರ್ ನ ಏರಿ ಇಟ್ಕೊಂಡಿರೋದು. ಪ್ರೈಸ್ ಕಮಿಷನ್, ಅಗ್ರಿಕಲ್ಚರಲ್ ಪ್ರೈಸ್ ಕಮಿಷನ್ ಅನ್ನೋದು ರೈತರ ಬೇಡಿಕೆ. ಕೊಡಿಹಳ್ಳಿ ಅವರೇ, ರೈತರ ಬೇಡಿಕೆ ವಿಷಯ ಗೊತ್ತಿಲ್ಲದೆ ಇರುವ ರೈತನ ಕನ್ಫ್ಯೂಸ್ ಮಾಡಬೇಡಿ. ಕನ್ಫ್ಯೂಸ್ ಮಾಡಬೇಡಿ. ರೈತನಿಗೆ ಒಳ್ಳೆ ಬೆಲೆ ಕೊಡಿಸಬೇಕು ಅನ್ನುವಂಥದ್ದು ಅಗ್ರಿಕಲ್ಚರ್ ಪ್ರೈಸ್ ಕಮಿಷನ್ ಉದ್ದೇಶ. ನನಗೊಂದು ಉದಾಹರಣೆ ಕೊಟ್ಬಿಡಿ ಸರ್. ಇಂಥ ವರ್ಷ ಇಂಥ ಟೈಮ್ ನಲ್ಲಿ ಇಂಥ ಆಹಾರ ಧಾನ್ಯದ ಬೆಲೆ ತುಂಬಾ ಜಾಸ್ತಿ ಆಗಿತ್ತು, ಪ್ರೈಸ್ ಕಮಿಷನ್ ಅದನ್ನು ಕಡಿಮೆ ಮಾಡ್ತು ಅಂತ ಒಂದು ಉದಾಹರಣೆ. ಒಂದು ನಿಮಿಷ ಕೊಡಿ ಹೇಳಿ ಅವ್ರೆ. ಪ್ರೈಸ್ ಕಮಿಷನ್ ಅನ್ನು ತರುವ ಪ್ರೈಸ್ ಕಮಿಷನ್ ಮೂಲಕ ರೈತನಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಒಂದು ಮಾತು ಹೇಳಿದ್ರಲ್ಲ. ಯಾವುದಾದರೂ ಒಂದು ವರ್ಷ ಯಾವುದಾದರೂ ತಿಂಗಳಲ್ಲಿ ಒಂದು ಆಹಾರ ಧಾನ್ಯದ ಬೆಳೆ ತುಂಬಾ ಜಾಸ್ತಿ ಆಗಿತ್ತು, ರೈತನಿಗೆ ಒಳ್ಳೆ ಲಾಭ ಸಿಗ್ತಾ ಇತ್ತು, ಪ್ರೈಸ್ ಕಮಿಷನ್ ಅದನ್ನು ಕಡಿಮೆ ಮಾಡ್ತು ಅನ್ನೋದೊಂದು ಉದಾಹರಣೆ ಕೊಟ್ಬಿಡಿ ನನಗೆ. ನೋಡಿ, ಯಾವುದೇ ಒಂದು ಬೆಲೆ ಯಾವುದೇ ಕಾರಣಕ್ಕೆ ಜಾಸ್ತಿ ಆಗಬಾರದು, ಇದು ಸಂಪೂರ್ಣವಾಗಿ ಸರ್ಕಾರದ ಹಿಡಿತದಲ್ಲೇ ಇರಬೇಕು ಅನ್ನೋ ಕಾರಣಕ್ಕೇನೆ ಈ ಒಂದು ಕಾಯ್ದೆ ಇರ್ತಕ್ಕಂಥದ್ದು, ಈ ಒಂದು ನೀತಿ ಇರ್ತಕ್ಕಂಥದ್ದು. ಹಾಗಾಗಿ ಹೆಚ್ಚಾಗುವಂತ ಪ್ರಮೇಯವನ್ನ ಯಾವುದೇ ಸಂದರ್ಭದಲ್ಲಿ ಸರ್ಕಾರ ಬಿಟ್ಟುಕೊಡಲಿ. ಒಂದು ರೆಡಿಮೇಡ್ ಫಾರ್ಮುಲಾ ಇದೆ ಕೊಡಿಹಳ್ಳಿ ಚಂದ್ರಶೇಖರ್ ಅವರೇ, ಟ್ರೈ ಟು ಕನ್ವಿನ್ಸ್, ಇಫ್ ಯು ಕಾಂಟ್ ಕನ್ವಿನ್ಸ್ ಕನ್ಫ್ಯೂಸ್ ಅಂತ. ಪ್ರೈಸ್ ಕಮಿಷನ್ ವಿಷಯವನ್ನು, ಪ್ರೈಸ್ ಕಮಿಷನ್ ಉದ್ದೇಶ ಏನು, ಅದರ ಅದು ಬೇಕು ಅನ್ನೋದು ಬೇಡಿಕೆ ಯಾರದ್ದು, ನಾವು ಹಾಕಿದ ಬಂಡವಾಳದ 50% ಲಾಭ ಬರಬೇಕು ಅನ್ನೋದು ಈ ದೇಶದ ರೈತನ ಬೇಡಿಕೆ ಅಲ್ವಾ? ಏನಾಗುತ್ತೆ ಅದನ್ನ ಈಡೇರಿಸೋದಕ್ಕೆ ಒಂದು ಕಮಿಷನ್ ಪ್ರಯತ್ನ ಪಡ್ತಾ ಇದ್ರು, ಅದ್ರ ಮೂಲಕ ರೈತನಿಗೆ ಅನ್ಯಾಯ ಆಗ್ತಾ ಇದೆ. ಬೇಕಿದ್ರೆ ನಾನು ವಾದ ಮಾಡ್ತೀನಿ, ನೀವು ವಾದ ಮಾಡಿ. ಪ್ರೈಸ್ ಕಮಿಷನ್ ವೈಜ್ಞಾನಿಕವಾಗಿಲ್ಲ. ರೈತನಿಗೆ ಹಾಕಿದ ಬಂಡವಾಳದ 50% ಲಾಭವನ್ನ ಪ್ರೈಸ್ ಕಮಿಷನ್ ಫಿಕ್ಸ್ ಮಾಡ್ತಾ ಇಲ್ಲ ಅಂತ ವಾದ ಮಾಡೋಣ ಬೇಕಿದ್ರೆ. ನಾನು ಬಹಳಷ್ಟು ವರ್ಷಗಳು ಕೂಡ ನಾನು ಪ್ರೈಸ್ ಕಮಿಷನ್ ಸಭೆಗಳಲ್ಲಿ ಭಾಗವಹಿಸುವವನು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಆ ಪ್ರೈಸ್ ಕಮಿಷನ್ ಏನ್ ಹೇಳ್ತಾ ಇದ್ದೀರಿ, ತಾವು ಪ್ರಸ್ತಾಪ ಮಾಡ್ತಾ ಇದ್ದೀರಿ, ಆ ಪ್ರೈಸ್ ಕಮಿಷನ್ ನಲ್ಲಿ ಸುಧಾರಣೆಗಳು ಆಗಬೇಕು ಅಂತೇಳಿ ಡಿಮ್ಯಾಂಡ್ ಗಳನ್ನ ಇಟ್ಟಿದೀವಿ ಹೊರತು ಪ್ರೈಸ್ ಕಮಿಷನ್ತಕ್ಕಂಥದ್ದೇ. ಭಾರತ ಸರ್ಕಾರ ತನ್ನ ಎಲ್ಲ ಕೃಷಿಯನ್ನ ತನ್ನ ಬೆಲೆಯನ್ನ ನಿಯಂತ್ರಣ ಮಾಡೋದಕ್ಕೆ ಅನ್ನೋದನ್ನ ತಾವು ಮರಿಬಾರ್ದು. ಇಲ್ಲ 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 ಇಲ್ಲ, ಅದೇ ಏನ್ ಇಟ್ಟಿದಾರ ಚಂದ್ರಶೇಖರ್ ಅವರೇ, ಮೊನ್ನೆ ಟೊಮ್ಯಾಟೋ 110 ರೂಪಾಯಿ ಕೆಜಿ ಆಯ್ತಲ್ಲ, ಪ್ರೈಸ್ ಕಮಿಷನ್ ಏನ್ ಮಾಡ್ತು? ಒಂದೇ ನಿಮಿಷ, ಟೊಮ್ಯಾಟೋ 110 ರೂಪಾಯಿ ಕೆಜಿ ಆಯ್ತಲ್ಲ, ಪ್ರೈಸ್ ಕಮಿಷನ್ ಏನ್ ಮಾಡ್ತು? ಈಗ ಚಂದ್ರಶೇಖರ್ ಅವರು ರೈತರು, ಆಕಸ್ಮಿಕವಾಗಿ ಜಂಪ್ ಆಗುವಂತ, ಈಗ ನಾವು ರಾಗಿ ಬೆಳಿತೀವಿ ಸ್ವಾಮಿ, ಮುಂದುವರಿಯೋದಾದ್ರೆ
ಅದೇ ಬೆಲೆ ಮುಂದುವರಿಯೋದಾದ್ರೆ ಆಟೋಮ್ಯಾಟಿಕ್ ಆಗಿ ಅದನ್ನ ನಿಯಂತ್ರಣಕ್ಕೆ ತರುವಂತ ಕೆಲಸವನ್ನ ಪ್ರೈಸ್ ಕಮಿಷನ್ ಮಾಡುತ್ತೆ. ಇಷ್ಟು ವರ್ಷದಲ್ಲಿ ಯಾವ ವರ್ಷ ಯಾವ ತಿಂಗಳು ಮಾಡಿತ್ತು ನಾನು ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ ಇದನ್ನ ಚಂದ್ ಕೋಡಿಹಳ್ಳಿ ಅವರೇ. ಇಷ್ಟು ವರ್ಷದಲ್ಲಿ ಯಾವ ವರ್ಷ ಯಾವ ತಿಂಗಳು ಯಾವ ಆಹಾರ ಧಾನ್ಯದ ಬೆಳೆಯನ್ನ ಪ್ರೈಸ್ ಕಮಿಷನ್ ಕಡಿಮೆ ಮಾಡುವ ಮೂಲಕ ರೈತನಿಗೆ ಅನ್ಯಾಯ ಮಾಡಿದೆ? ಒಂದು ಉದಾಹರಣೆಯನ್ನು ಕೊಟ್ಟುಬಿಡಿ ನನಗೆ, ಒಂದು ಉದಾಹರಣೆ ಕೊಟ್ಟುಬಿಡಿ ನನಗೆ. ನಾನು ಹೇಳ್ತಕ್ಕಂಥದ್ದನ್ನ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಪ್ರೈಸ್ ಕಮಿಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಇದನ್ನ ಬೆಲೆ ನಿಯಂತ್ರಣ ಮಾಡೋದಕ್ಕೆ. ಏನು ಬ್ರಿಟಿಷ್ ಕಂಪನಿ ಏನು ಕಾಯ್ದೆಗಳನ್ನ ಮಾಡಿದ್ರು, ಅದೇ ಕಾಯ್ದೆಯನ್ನ ಮುಂದುವರಿಸ್ಕೊಂಡು ಬರ್ತಕ್ಕಂತ ನೀತಿ ಭಾರತ ಸರ್ಕಾರ ಮುಂದುವರಿಸ್ತು. ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಂಥ ಒಂದು ಡೆಮಕ್ರಸಿ ಕಂಟ್ರಿ ಒಳಗಡೆ ನಾವು ಡೆಮಾಕ್ರೆಟಿಕ್ ಆಗಿರ್ಬೇಕೇ ಹೊರತು ಒಂದಕ್ಕೆ ಬೆಣ್ಣೆ ಒಂದಕ್ಕೆ ಸುಣ್ಣ ಮಾಡ್ತಕ್ಕಂತ ಕೆಲಸಕ್ಕೆ ಹೋಗಬಾರ್ದು. ಇದರಲ್ಲಿ ಭಾರಿ ಬದಲಾವಣೆಗಳನ್ನ ತರಬೇಕಾಗಿದೆ. ಆ ಕಾರಣಕ್ಕೆ ನಾವು ಬಹಳ ಕಾಲ ಈ ಸಭೆಗಳಲ್ಲಿ ಭಾಗವಹಿಸಿ ನಾವು ಅನೇಕ ಸಲಹೆಗಳನ್ನ ಕೊಟ್ಟ ಮೇಲೆ ಅವರು ಅನೇಕ ಸುಧಾರಣೆಗಳು ಕೂಡ ಈಗ ಪ್ರೈಸ್. ಒಂದೇ ನಿಮಿಷ ಇರಿ, ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಕೊಡಿಹಳ್ಳಿ ಚಂದ್ರಶೇಖರ್ ಅವರೇ, ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.